ಖಾಸಗಿ ವಾಹಿನಿಯಿಂದ ಇಂದು ಪ್ರೆಸ್ ಕ್ಲಬ್ನಲ್ಲಿ ರಾಜ್ಯದಲ್ಲಿ ಸಂಪೂರ್ಣ ಮತದಾನವಾಗಬೇಕು ಎಂಬ ಉದ್ದೇಶದಿಂದ ಬಯಲು ನಾಟಕವನ್ನು ಪ್ರದರ್ಶನ ಮಾಡಿ ಜನರಿಗೆ ಚುನಾವಣೆಯಲ್ಲಿ ಮತದಾನದಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂಬ ಸಂದೇಶವನ್ನು ಬೀದಿ ನಾಟಕದಿಂದ ಜನರಿಗೆ ಮನವರಿಕೆ ಮಾಡಿದರು. ಮುಖಿಯರಿಗೆ, ವಿಶೇಷ ಚೇತನರಿಗೆ, ವಯೋವೃದ್ಧರಿಗೆ, ಮಹಿಳೆಯರಿಗೆ ಓಟ್ ಹಾಕುವ ಹಕ್ಕಿದೆ. ಈ ವರ್ಷದಿಂದ ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅದು 30% ರೈಸ್ ಒಟ್ಟಿನಲ್ಲಿ ಮತದಾನ ಮಾಡಿ ದಾನ ದಾನಗಳನ್ನು ಸೇರ್ತಾರ. ನಮ್ಮ ಮುಖ್ಯ ಧ್ಯೇಯ ಅದೇ ಈಗ ಎಲ್ಲರೂ ಹೇಳಿದರೆ 100% ಮತದಾನ ಆಗಬೇಕು. ಹೋದ ಸರಿ ಇಲ್ಲಿ ಬರೀ ಬೆಂಗಳೂರಲ್ಲಿ 42% ಅಷ್ಟೇ ಆಗಿದೆ. ಇನ್ನೂ 58% ಆಗೇ ಇಲ್ಲ ಮತದಾನ. ಈ ಏನೋ ರಜೆ ಕೊಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಹೋಗೋದು ಎಲ್ಲ ಬಿಡೋದು ಬೇಡ. ಮತದಾನ ಮಾಡಿ, ಅವತ್ತೊಂದಿನ ರಜೆ ಕೊಡೋದೆ ಮತದಾನ ಮಾಡಬೇಕು ಅಂತ ಕೊಡೋದು, ಅದಕ್ಕೆ ಮತದಾನ ಮಾಡಿ ಅಂತ ನಮ್ಮದು ಉದ್ದೇಶ. ಆಮೇಲೆ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ಏನೋ ಕೊಡ್ತಾರೆ, ಏನೋ 4 ದುಡ್ಡು ಕೊಡ್ತಾರೆ. ಈಗ 4 ದುಡ್ಡು ಕೊಟ್ಟು ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡ್ಬಿಟ್ರು ಅಂದರೆ ನೆಕ್ಸ್ಟ್ ಅವ್ರಿಗೆ ನಾವು ಹೋಗಿ ಕೇಳೋ ಅಧಿಕಾರನೇ ಇರಲ್ಲ, ಯಾಕಂದರೆ ನಾವು ದುಡ್ಡು ತೊಗೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಆ ರೀತಿ ಆಗಬಾರ್ದು. ಪ್ರತಿಯೊಬ್ಬರು ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಒಂದು ಮತದಾನದ ಬಗ್ಗೆ ಹೇಳಬೇಕು ಅಂತಂದರೆ, ಮನೇಲಿ ವಯಸ್ಸಾಗಿರೋರಿರ್ಬೋದು, ಯಾರೋ ಒಂದು ವಿಶೇಷ ಚೇತನಾಗಿರ್ಬೋದು, ಅಯ್ಯೋ ನಾವು ಹೋಗ್ಬಿಟ್ಟು ಹಾಕ್ಬೇಕಲ್ಲಪ್ಪ, ಅಯ್ಯೋ ಬಸ್ಸಲ್ಲಿ ಹಾಕೊಂಡು ಹೋಗ್ಬೇಕಲ್ಲಪ್ಪ, ಅವೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ. ದಯಮಾಡಿ ಎಲ್ಲರೂ ಓಟ್ ಮಾಡಿ, ಈ ಸತಿ 100% ಮತದಾನ ಆಗಲೇಬೇಕು ಅಂತ ನಮ್ಮ ಜೀ ಕನ್ನಡ ಕಾಮಿಡಿ ಕಿಲಾಡಿ ವತಿಯಿಂದ ಒಂದು ಬೀದಿ ನಾಟಕವನ್ನು ಹಮ್ಮಿಕೊಂಡು ಇಡೀ ಎಷ್ಟು ಒಂದು 30+ ಕಡೆ ಹೋಗಿ ಎಲ್ಲ ಬೀದಿ ನಾಟಕ ಮಾಡಿ ಎಲ್ಲ ಕಡೆ ಒಂದು ಸಂದೇಶವನ್ನು ಸಾರಿದ್ದೀವಿ. ದಯಮಾಡಿ ಎಲ್ಲರೂ ಓಟ್ ಮಾಡಿ. ನಾವೆಲ್ಲರೂ ಸರಿ ಬೀದಿ ನಾಟಕ ಥರ ಮತದಾನ ಮಾಡಬೇಕು. ಮತದಾನ ಅಂದರೆ ಓಟ್ ಮಾಡೋದು ಅತಿ ಮುಖ್ಯ, ಮಾನವನ ಮೂಲಭೂತ ಹಕ್ಕು ಕರ್ತವ್ಯ. ಹಾಗೆ ನಾವು ಅದು ತೋರಿಸ್ಕೊಡ್ತಿದ್ವಿ, ಒಂದು ನಾಟಕ ಥರ ಮಾಡಿ ಜನಗಳಿಗೆ ಅರಿವು ಮೂಡಿಸ್ತಿದ್ವಿ. ಎಲ್ಲರೂ ಮತ ಮಾಡಬೇಕು, ಯಾಕಂದರೆ ಮತ ಮಾಡೋದ್ರಿಂದ ಒಳ್ಳೆ ಪ್ರಜೆ ಒಳ್ಳೆ ವ್ಯಕ್ತಿ ಬಂದರೆ ನಮಗೇ ಒಳ್ಳೆ ಕಾರ್ಯಗಳು ನಡೆಯುತ್ತೆ, ಮುಂದೆ ನಾವು ಚೆನ್ನಾಗಿರ್ಬೋದು. ಆದ್ದರಿಂದ ಎಲ್ಲರೂ ಮತದಾನ ಮಾಡಬೇಕು. ಕೆಲವರು ಮತದಾನ ಮಾಡೋದೇ ಇಲ್ಲ, ಕುಡ್ದೆಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ, ತೋಟದಲ್ಲಿರ್ತಾರೆ, ಬರೋಕ್ಕಾಗಲ್ಲ, ಹಂಗೆಲ್ಲ ಪ್ರಾಬ್ಲಮ್ಗಳಿರ್ತಾರೆ. ದಯವಿಟ್ಟು ಎಲ್ಲರೂ ಅವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಬಂದು ಮತ ಹಾಕಿ 100%-100% ಮತ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಮತದಾನ ಮಾಡೋದ್ರಿಂದ ಒಳ್ಳೆ 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 ವ್ಯಕ್ತಿ ನಮ್ಮ ಮುಂದೆ ಬರ್ತಾರೆ ಅನ್ನೋದು ಒಂದು ಸಂತೋಷ.